ಆಕಾಶವಾಣಿ ನಿತ್ಯ ವಿಜ್ಞಾನ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ಪ್ರಸ್ತುತಿ ಕೆ ಕೆಎಸ್ ಚೈತ್ರ ನಲ್ಲಿ ಏನಿದೆ ಬಾಯಿ ಮತ್ತು ಹಲ್ಲುಗಳ ಸ್ವಚ್ಛತೆಗೆ ಬಹಳ ಹಿಂದಿನಿಂದಲೂ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಪ್ರಾಚೀನ ಭಾರತದಲ್ಲಿ ಮಾವಿನ ಎಲೆ ಬೇವಿನ ಕಡ್ಡಿ ಉಪಯೋಗಿಸಿ ಹಲ್ಲನ್ನ ಸ್ವಚ್ಛಗೊಳಿಸಲಾಗ್ತಿತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬೇವಿನ ಕಡ್ಡಿ ಜೊತೆ ಉಪ್ಪು ಇಜ್ಜಲುಪುಡಿ ಇಟ್ಟಿಗೆ ಮಣ್ಣು ಉಪಯೋಗಿಸುವ ಪದ್ಧತಿ ಇಂದಿಗೂ ಇದೆ ಈಗ ಮಾರುಕಟ್ಟೆಯಲ್ಲಿ ನೂರಾರು ಬಗೆಯ ಪೇಸ್ಟ್ಗಳು ಲಭ್ಯವಿದ್ರೂ ಕೂಡ ಅವುಗಳಲ್ಲಿ ಏನೇನಿರುತ್ತೆ ಗೊತ್ತಾ ಯಾವುದೇ ಪೇಸ್ಟ್ನ ಶೇಕಡ ಇಪ್ಪತ್ತರಿಂದ ನಲವತ್ತರಷ್ಟು ಭಾಗ ನೀರಿನಿಂದ ಕೂಡಿದ್ದು ಉಳಿದಂತೆ ಬೇರೆ ಬೇರೆ ವಸ್ತುಗಳಿರುತ್ತೆ ಮೊದಲನೇದಾಗಿ ಘರ್ಷಕಗಳು ಅಂದರೆ ಎಬ್ರೇಸಿವ್ಸ್ ಹಲ್ಲಿನ ಮೇಲಿನ ಕಲೆಯನ್ನು ತೆಗೆಯಲು ಬಳಸುವಂತಹ ಸ್ವಲ್ಪ ದೊರಗಾಗಿರುವ ವಸ್ತುಗಳಿವು ಇವು ಹಲ್ಲಿನ ಹೊರಪದರ ಇನಾಮಲ್ಲನ್ನು ಶುಚಿಗೊಳಿಸುತ್ತೆ ಆದರೆ ಅವುಗಳಿಗೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಹೈಡ್ರೇಟೆಡ್ ಸಿಲಿಕಾ ಮುಂತಾದವು ಎರಡನೆಯದಾಗಿ ಮಾರ್ಜಕಗಳು ಅಂದರೆ ಡಿಟರ್ಜೆಂಟ್ಸ್ ಬಾಯಿಯಲ್ಲಿ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತಲ್ಲ ಕಸ ಅದನ್ನು ಸಡಿಲಗೊಳಿಸಿ ಅದನ್ನು ತೆಗೆಯುವಂತಹ ಕೆಲಸವನ್ನು ಇವು ಮಾಡುತ್ತೆ ಉದಾಹರಣೆಗೆ ಸೋಡಿಯಂ ಲಾರಲ್ ಸಲ್ಫೇಟ್ ಮೂರನೇದಾಗಿ ಫ್ಲೋರೈಡ್ ಹೊರಪದರ ಎನಾಮಲ್ನ ಬಲಪಡಿಸಿ ದಂತಕ್ಷಯವನ್ನು ತಡೆಯುವಲ್ಲಿ ಇವು ಸಹಕಾರಿ ಸೋಡಿಯಂ ಫ್ಲೋರೈಡ್ ಸ್ಟ್ಯಾನಸ್ ಫ್ಲೋರೈಡ್ ಇತ್ಯಾದಿ ಹಾಗೆ ನೋಡಿದರೆ ಈ ಫ್ಲೋರೈಡ್ ಅನ್ನೋದು ಸೂಪರ್ ಹೀರೋ ಗೊತ್ತಾ ಯಾಕಂದರೆ ಇನಾಮಲ್ ಇದೆಯಲ್ಲ ಇದು ತೀಕ್ಷ್ಣವಾದ ಆಮ್ಲಗಳಲ್ಲಿ ಕರಗುವಂತಹ ಗುಣ ಹೊಂದಿದೆ ಇದನ್ನು ವಿಖನಿಜೀಕರಣ ಮತ್ತು ಮರುಖನಿಜೀಕರಣ ಅಂತ ಕರೆಯಲಾಗುತ್ತೆ ಈ ರೀಮಿನರಲೈಸೇಷನ್ ಇದೆಯಲ್ಲ ಅದಕ್ಕೆ ಸಹಾಯ ಮಾಡುವ ಆ ಮೂಲಕ ಹುಳುಕನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುವ ವಸ್ತು ಫ್ಲೋರೈಡ್ ಫ್ಲೋರೈಡ್ ಬಾಯಿಯಲ್ಲಿ ಎನಾಮೆಲ್ ಮೂಲಕ ಒಳಗೆ ಸೇರುತ್ತೆ ಅಲ್ಲಿರುವಂತಹ ಕ್ಯಾಲ್ಷಿಯಂ ಮತ್ತು ಫಾಸ್ಫೇಟ್ ಜೊತೆಗೆ ಸೇರಿ ಫ್ಲೋರಾಪಟೈಟ್ ಎನ್ನುವಂತಹ ಅತ್ಯಂತ ಗಟ್ಟಿ ವಸ್ತುವನ್ನು ನಿರ್ಮಿಸುತ್ತೆ ಇದು ಆಮ್ಲೀಯ ದಾಳಿಯನ್ನು ಹೆಚ್ಚು ಸಮರ್ಥವಾಗಿ ಎದುರಿಸಬಲ್ಲದು ಹಾಗೆಯೇ ಬೆಳವಣಿಗೆಯ ಹಂತದಲ್ಲಿರುವಂತಹ ಮಕ್ಕಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯಲು ಅಥವಾ ತಿನ್ನಲು ಫ್ಲೋರೈಡ್ ನೀಡಿದಾಗ ಅದು ರಕ್ತದಲ್ಲಿ ಸೇರಿ ಬೆಳೆಯುತ್ತಿರುವಂತಹ ಶಾಶ್ವತ ಹಲ್ಲುಗಳಲ್ಲಿ ಸೇರ್ಕೊಳ್ಳುತ್ತೆ ಇದೇ ಕಾರಣಕ್ಕಾಗಿ ಕುಡಿಯುವ ನೀರಿನಲ್ಲಿ ಮತ್ತು ಮಕ್ಕಳ ಟೂತ್ ಪೇಸ್ಟ್ನಲ್ಲಿ ಫ್ಲೋರೈಡನ್ನು ಸೇರಿಸಲಾಗುತ್ತೆ ನಾಲ್ಕನೇದಾಗಿ ತೇವಾಂಶ ರಕ್ಷಕಗಳು ಅಂದರೆ ಹ್ಯುಮೆಕ್ಟೆಂಟ್ಸ್ ಪೇಸ್ಟ್ನಲ್ಲಿರುವಂತಹ ತೇವಾಂಶ ಗಟ್ಟಿಯಾಗದಂತೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ಗ್ಲಿಸರಾಲ್ ಸಾರ್ಬಿಟಾಲ್ ಈ ಥರದ್ದು ಇದೆಲ್ಲದರ ಜೊತೆಗೆ ಪೇಸ್ಟ್ನಲ್ಲಿರುವಂತಹ ವಿವಿಧ ವಸ್ತುಗಳನ್ನು ಒಟ್ಟುಗೂಡಿಸಲು ಬಂಧಕಗಳನ್ನು ಸೇರಿಸಲಾಗುತ್ತೆ ಇಷ್ಟೆಲ್ಲ ರೀತಿ ವಸ್ತುಗಳನ್ನು ಸೇರಿಸಿ ಮಾಡಿದ ಪೇಸ್ಟ್ಗೆ ರುಚಿ ಮತ್ತೆ ಸುವಾಸನೆ ಬೇಡ್ವಾ ಅದಕ್ಕಾಗಿಯೇ ಸಹಜ ಮತ್ತು ಕೃತಕ ರುಚಿವರ್ಧಕಗಳನ್ನು ಸೇರಿಸಲಾಗುತ್ತೆ ಸ್ಯಾಕ್ರಿನ್ ಸಾರ್ಬಿಟಾಲ್ ಪೆಪ್ಪರ್ಮಿಂಟ್ ಲವಂಗ ಬೇವು ಲಿಂಬೆ ಕಿತ್ತಲೆ ಇತ್ಯಾದಿ ಈ ಟೂತ್ಪೇಸ್ಟ್ಗಳಲ್ಲಿ ಹಾಕ್ತಾರಲ್ಲ ಸಾರ್ಬಿಟಾಲ್ ಅಂದರೆ ಶುಗರ್ ಆಲ್ಕೊಹಾಲ್ ಸ್ಯಾಕ್ರಿನ್ ಮತ್ತು ಝೈಲಿಟಾಲ್ ಸಿಹಿಯನ್ನು ನೀಡೋದ್ರ ಜೊತೆಗೆ ತೇವಾಂಶವನ್ನು ಕೂಡ ಸಂರಕ್ಷಿಸುತ್ತೆ ಇವು ಸಾದಾ ಸಕ್ಕರೆಗಿಂತ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುತ್ತೆ ಅನೇಕರು ಹಲ್ಲುಗಳನ್ನು ಬಿಳಿಯಾಗಿ ಮಾಡಲು ಪೇಸ್ಟ್ ಮೇಲೆ ಉಪ್ಪು ಇಜ್ಜಲು ಪುಡಿ ಲಿಂಬೆ ರಸ ಮುಂತಾದವುಗಳನ್ನು ಬಳಸ್ತಾರೆ ಅಪರೂಪಕ್ಕೊಮ್ಮೆ ಬಳಸಿದರೆ ಸ್ವಲ್ಪ ಮಟ್ಟಿಗೆ ಬೆಳ್ಳಗಾಗೋದು ಸರಿ ಆದರೆ ಬೆಳ್ಳಗಾಗಲಿ ಎಂದು ಹೆಚ್ಚು ಪುಡಿ ರಸ ಹಾಕಿ ದಿನವೂ ಉಜ್ಜಿದರೆ ಹಾನಿಕಾರಕ ಹಲ್ಲಿನ ಇನಾಮೆಲ್ ಅತ್ಯಂತ ಗಟ್ಟಿಯಾದದ್ದು ನಿಜ ಆದರೆ ಇದು ಘರ್ಷಕಗಳಾದ ಉಪ್ಪು ಇಜ್ಜಲಿನ ಅನಗತ್ಯ ಉಜ್ಜುವಿಕೆಯಿಂದ ಮತ್ತು ಲಿಂಬೆ ರಸದಲ್ಲಿರುವಂತಹ ಸಿಟ್ರಿಕ್ ಆಮ್ಲದಿಂದ ಸವದು ಹೋಗುತ್ತೆ ಆಗ ಒಳಗಿನ ಪದರ ಡೆಂಟಿನ್ಗೆ ರಕ್ಷಣೆ ಇಲ್ಲದೆ ನೇರವಾಗಿ ಬಾಯಿಯ ವಾತಾವರಣಕ್ಕೆ ತೆಗೆದುಕೊಳ್ಳುತ್ತೆ ಹಾಗಾಗಿ ಮನೆಯಲ್ಲಿ ಹಲ್ಲನ್ನು ಬೆಳ್ಳಗೆ ಮಾಡುವಂತಹ ಪ್ರಯತ್ನ ಖಂಡಿತ ಬೇಡ ನಿತ್ಯ ವಿಜ್ಞಾನ ಕೇಳಿದಿರಿ ಪ್ರಸ್ತುತಿ ಡಾಕ್ಟರ್ ಕೆಎಸ್ ಚೈತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಕೇಂದ್ರಗಳ ಮುಖಾಂತರ ಜನರಲ್ಲಿ ವೈಜ್ಞಾನಿಕ ಅರಿವು ಮೂಡಿಸುತ್ತಿರುವ ಸಂಸ್ಥೆ ಕರ್ನಾಟಕ ವಿಜ್ಞಾನ ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ ಸರ್ಕಾರ ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು